ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿಟಿಯಿಂದ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೊಂದು ಲೈಕ್ನ ಮಾಡಿ. ನಿಮಗೆ ಫಸ್ಟ್ ಸೆಮಿಸ್ಟರ್ದು ಯಾರ್ಯಾರು ಈಗ ಸಿ ಇ ಟಿ ಬರೆದು ಈಗ ಫಸ್ಟ್ ಸೆಮ್ಗೆ ಎಂಟ್ರಿ ಆಗ್ತಿದ್ದಾರೆ, ಅವರಿಗೆ ಫಸ್ಟ್ ಸೆಮಿಸ್ಟರ್ದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೆಮ್ಮು ಯಾವಾಗ ಶುರು ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತೇಳಿ ಫುಲ್ ಅಕಾಡೆಮಿಕ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ 13 ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ, 13 ತಾರೀಕು ಡಿಸೆಂಬರ್ 13 ನಮಗೆ ಆರ್ತ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಆಗಿಲ್ಲ, ಪೆಂಡಿಂಗ್ ಇನ್ನೂ ಕೂಡ ಅಡ್ಮಿಷನ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೂಡ ಬಾಕಿ ಇದೆ. ಇನ್ ಕೇಸ್ ಮುಂದೂಡೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ವಿಟಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, 13 ಡಿಸೆಂಬರ್ ಶುರು ಮಾಡ್ತೀವಿ ಅಂತ. ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು 13 ತಾರೀಕು ಡೇ ಇರುತ್ತೆ. ನೆಕ್ಸ್ಟು ಇಂಟರ್ನ್ಶಿಪ್ ಎಲ್ಲ 25 ರಿಂದ 14 ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಎಂಡ್ ಬಂದುಬಿಟ್ಟು 16-5 ಅಂದರೆ 16-5 ವರ್ಷದ ಪಿರಿಯಡ್ ಲಾಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ಲಾಸ್ರೂಮ್ ಸೆಷನ್ಗಳು ಈಗ ಮೆನ್ಷನ್ ಮಾಡಿರೋ ಥರ ನಡೀತದೆ. ನೀವು ಕಂಪಲ್ಸರಿ ಇಂಡಕ್ಷನ್ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ 10-12 ದಿವಸ. ನಂತರ ಬಂದುಬಿಟ್ಟು ಅಡಿಷನ್ ಅವರ್ ತಗೋಬೇಕಾಗುತ್ತೆ, 6 ಡೇಸ್ ಜೊತೆ ಅಡಿಷನ್ ಅವರ್ ಆಗಿ ನಿಮ್ಮದು ಸ್ಯಾಟರ್ಡೇ ಕೂಡ ಫುಲ್ ವರ್ಕಿಂಗ್ ಡೇ ಅಂತ ಕನ್ಸಿಡರ್ ಮಾಡಿ 10 ಅವರ್ ಪರ್ ಡೇ ಪಾಠ ಮಾಡಬೇಕಾಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಯಾವ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬಿಡಿ, ಸ್ಟಾರ್ಟಿಂಗ್ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ. ಇಂಡಕ್ಷನ್ ಪ್ರೋಗ್ರಾಮ್ ಒಂದು 15 ದಿನ ನಡೀತದೆ. ಇಂಡಕ್ಷನ್ ಪ್ರೋಗ್ರಾಮ್ ಮುಗಿದ್ಮೇಲೆ ನಂತರ ನಿಮಗೆ ಮೇನ್ ಕ್ಲಾಸಸ್ ಶುರು ಆಗ್ತದೆ. ಫ್ಯಾಕಲ್ಟಿ ಸ್ಟಾಫ್ಗಳು ಎಲ್ಲ ನಿಮ್ಮನ್ನು ನೋಡ್ಕೊಳ್ತಾರೆ. ಆಲ್ರೆಡಿ ಇದ್ರೆ ಕರೆಸ್ಪಾಂಡಿಂಗ್ ಡೇನ ನೆಕ್ಸ್ಟ್ ವರ್ಕಿಂಗ್ ಡೇನ ಮೆನ್ಷನ್ ಮಾಡಿದ್ದಾರೆ. ಕ್ಯಾಲೆಂಡರ್ ಇವೆಂಟು ಎಕ್ಸಾಮಿನೇಷನು ಇದು ಟೈಮ್ ಟು ಟೈಮ್ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಏನಾದ್ರು ಮಾಡಿಫೈ ಮಾಡಿದ್ರೆ ನಿಮಗೆ ಸ್ಟ್ರಿಕ್ಟ್ ಡೈರೆಕ್ಷನ್ ಕೂಡ ಬರ್ತದೆ. ಮತ್ತು ಆಟೋನಮಿ ಕಾಲೇಜ್ಗಳು ಕೂಡ ಅಪ್ಲಿಕಬಲ್ ಆಗುತ್ತೆ. ಇನ್ ಕೇಸ್ ಚೇಂಜ್ ಮಾಡಬೇಕಂದ್ರೆ ನೀವು ಕಂಟ್ರಸರಿ ಯೂನಿವರ್ಸಿಟಿಯಿಂದ ಅಪ್ರೂವಲ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.